Hi everyone, welcome back to my YouTube channel. CET update ke nimigella swagata. CET option bagge sakashtu vidyarthigalu kelta idru, adar bagge maahiti ellanu tilisikodtene. Channel ge subscriber subscribe aagabodu, video ishtada like maadabodu. Ile nodidre nimge option entry after document verification nantara option entry shuru aagutte. Ile nimge document verification complete ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಪ್ರೊವೈಡ್ ಮಾಡ್ತಾರೆ, ಕೆ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ನಂತರ ಆ ಸ್ಲಿಪ್ ಅಲ್ಲಿ ಸೀಕ್ರೆಟ್ ಕೀ ಇರುತ್ತೆ, ಆ ಸೀಕ್ರೆಟ್ ಕೀ ಮೂಲಕ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಅಂದ್ರೆ ಜಸ್ಟ್ ನಿಮ್ಮ ಕಾಲೇಜ್ ಅನ್ನು ಆ್ಯಡ್ ಆರ್ ಡಿಲೀಟ್ ಮಾಡೋದು. ಅದೇ ರೀತಿ ಮತ್ತೆ ನೆಕ್ಸ್ಟ್ ರೌಂಡ್ ಅನೌನ್ಸ್ಮೆಂಟ್ ಆಗುತ್ತೆ, ನಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನಂತರ ನೆಕ್ಸ್ಟ್ ಪ್ರೊಸೀಜರ್ ಅಡ್ಮಿಷನ್, ಅದೇ ರೀತಿ ರಿಪೋರ್ಟಿಂಗ್ ಕೂಡ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಸಾರಿ, ಅದೊಂದು ಮಿಸ್ ಆಯಿತು, ಚಾಯ್ಸ್ ಎಂಟ್ರಿ ಕೂಡ ಇರುತ್ತದೆ. ನಿಮಗೆ ಸೀಟ್ನ ಹೋಲ್ಡ್ ಮಾಡ್ತೀರಾ ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಅಥವಾ ಸೀಟ್ನ ಕೆಲಸ ಮಾಡ್ತೀರಾ, ಈ ರೀತಿ ಆಪ್ಷನ್ಸ್ಗಳು ಕೂಡ ಇರ್ತವೆ. ಅದರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದರೆ ಸದ್ಯಕ್ಕೆ ಇಲ್ಲಿ ಆಪ್ಷನ್ ಎಂಟ್ರಿ ಬೇಗ ಆಗುವ ಸಾಧ್ಯತೆ ಕಡಿಮೆ ಇದೆ. ನಿಮ್ಗೆ ಅರೌಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಬಹುದಿತ್ತು ಆಪ್ಷನ್ ಎಂಟ್ರಿ, ಬಟ್ ಮೊನ್ನೆ ನ್ಯಾಯಾಲಯದ ಆದೇಶದ ಮೇಲೆ ಡಿಪೆಂಡ್ ಆಗುತ್ತೆ. ಮೊನ್ನೆ ನ್ಯಾಯಾಲಯವು ಯಾವುದೇ ರೀತಿ ಪರ್ಮಿಷನ್ ಅನ್ನು ಕೂಡ ಕೊಟ್ಟಿಲ್ಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮಾತ್ರ ಅನುವು ಮಾಡಿಕೊಟ್ಟಿದೆ. ನ್ಯಾಯಾಲಯದ ಆದೇಶದ ನಂತರ ನಿಮಗೆ ಇದು ಆಪ್ಷನ್ ಎಂಟ್ರಿ ಶುರು ಆಗುವ ಸಾಧ್ಯತೆ ಇದೆ. ವೆಯ್ಟ್ ಮಾಡಿ, ನಿಮ್ಮ ನ್ಯಾಯಾಲಯದ ಆದೇಶದ ಮೇಲೆ ನಿಮ್ಮ ರ್ಯಾಂಕಿಂಗ್ ಕೂಡ ಚೇಂಜ್ ಆದರೂ ಆಗಬಹುದು, ವೆರಿಫಿಕೇಶನ್ ಕೂಡ ಸಾರಿ ಇದು ಆಪ್ಷನ್ ಎಂಟ್ರಿ ಕೂಡ ಶುರು ಆದರೂ ಆಗಬಹುದು.